Hey guys, welcome to Vedant Patashale. Thank you so much for your subscriptions. Yara subscribe maadkondidira tumane thank you. Yara yaru first time namma channel na visit maadta idira subscribe maadkoli. Subscribe maadida nantara bell icon na click maadodana maribedi. Nimge namma videos ishta aagta idalli adakke likes na provide maadi. Nimma friends yara yaru competitive exams tagolta idare avaru jothe namma videos nella share maadi. Ivattu na nimma jothe KPTCL ee ondu exam ge sambandhisida maadari prashna patrike athava model question paper idanna discuss maadodakke bandidini. ಈ ಒಂದು ಸೆಷನ್ ಏನಿದೆ ಇದು ಕೆಪಿಟಿಸಿಎಲ್ ಮಾದರಿ ಪ್ರಶ್ನೆ ಪತ್ರಿಕೆಯ ಭಾಗ 3 ಆಗಿದೆ ಅಥವಾ ಥರ್ಡ್ ಪಾರ್ಟ್ ಆಗಿದೆ. ಓಕೆ, ಆಲ್ರೆಡಿ ನಾವು 2 ವಿಡಿಯೋಸ್ ಅನ್ನು ಮಾಡಿದ್ದೀವಿ. ನೀವೇನಾದರೂ ವಿಡಿಯೋಸ್ ನ ನೋಡಬೇಕಾಗಿದ್ದಲ್ಲಿ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಅನ್ನು ಚೆಕ್ ಮಾಡಿ. ನಾನಲ್ಲಿ 2 ಲಿಂಕ್ಗಳನ್ನು ಪ್ರೊವೈಡ್ ಮಾಡಿರ್ತೀನಿ. ಆ 2 ಲಿಂಕ್ಗಳು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಪಾರ್ಟ್ 1 ನಂತರ ಮಾದರಿ ಪ್ರಶ್ನೆ ಪತ್ರಿಕೆ ಪಾರ್ಟ್ 2 ಆ 2 ಇನ್ಫಾರ್ಮೇಶನ್ ನ ಕೊಡ್ತವೆ. ಓಕೆ, ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಎಂಎಸ್ ವರ್ಡ್ ಪರದೆಯ ಮೇಲೆ ನೀವು ಹಾರಿಜ ಸೀಳು ಬಾರ್ ಅನ್ನು ಎಲ್ಲಿ ಕಾಣುವಿರಿ? ಉತ್ತರ, ಲಂಬ ಸ್ಕ್ರಾಲ್ ಬಾರ್ನ ಎಡಭಾಗದಲ್ಲಿ. ಬಳಕೆದಾರನು ಜಾಲತಾಣವನ್ನು ಬ್ರೌಸ್ ಮಾಡುತ್ತಿರುವ ಬಳಕೆದಾರನ ವೆಬ್ ಬ್ರೌಸರ್ನಲ್ಲಿ ಶೇಖರಿಸಲ್ಪಟ್ಟ ಮತ್ತು ಒಂದು ಜಾಲತಾಣದಿಂದ ಕಳುಹಿಸಲ್ಪಟ್ಟ ಮಾಹಿತಿಯ ಒಂದು ತುಣುಕಾಗಿದೆ. ಅಂದರೆ ಯಾವುದು ಅಂತ ಕೇಳ್ತಾ ಇದ್ದಾರೆ, ಎಲ್ಲಿ ಸ್ಟೋರ್ ಆಗುತ್ತೆ ಅಂತ. ಅದರ ಹೆಸರೇನು ಅಂತಂದರೆ ಕುಕ್ಕಿ. ನೋಡೋಣ ಬನ್ನಿ ಕುಕ್ಕಿ ಅಂದ್ರೇನು ಅಂತ. ಕುಕ್ಕಿ ಎನ್ನುವುದು ವೆಬ್ ಬ್ರೌಸರ್ ಬಳಕೆದಾರರ ಯಂತ್ರದಲ್ಲಿ ಸಂಗ್ರಹಿಸುವ ಪಠ್ಯ ಫೈಲ್ ಆಗಿದೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ವೆಬ್ ಬ್ರೌಸಿಂಗ್ ಏನೇನು ರಿಲೇಟ್ ಆಗಿರುತ್ತೆ ಅದೆಲ್ಲವನ್ನು ಕೂಡ ಒಂದು ಪಠ್ಯ ಫೈಲ್ ಅಂದರೆ ಒಂದು ಟೆಕ್ಸ್ಟ್ ರೀತಿಯಲ್ಲಿ ಆ ಒಂದು ಫೈಲಲ್ಲಿ ಎಲ್ಲವನ್ನು ಸಂಗ್ರಹಿಸಿ ಇಟ್ಕೊಳ್ಳುತ್ತೆ. ಅಪ್ಲಿಕೇಶನ್ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ವೆಬ್ ಅಪ್ಲಿಕೇಶನ್ಗಳಿಗೆ ಕುಕೀಸ್ ಒಂದು ಮಾರ್ಗವಾಗಿದೆ. ಒಂದು ಡೆಸ್ಕಿಗೆ ಒಂದು ಹೆಸರನ್ನಿಡಲು ಡಾಸ್ನಲ್ಲಿ ಬಳಸುವ ಒಂದು ಕಮಾಂಡ್ ಯಾವುದು? ಅದ್ಯಾವುದು ಅಂತಂದ್ರೆ ಲೇಬಲ್. ಸೊ ಲೇಬಲ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ASCII ಇದನ್ನ ASCII ಅಂತ ಕೂಡ ಹೇಳ್ತೀವಿ, ಮತ್ತು EBCDIC ಈ 2 ಅಬ್ರಿವಿಯೇಷನ್ಸ್ ನ ನಿಮ್ಗಿಲ್ಲಿ ಕೊಡಲಾಗಿದೆ. ನೀವು ನೋಡ್ತಾ ಇದ್ದೀರಾ, ASCII ಅಂತ ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ನಂತರ EBCDIC ಅಂತ ಅಂದ್ರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ. ಓಕೆನಾ? ಸೊ ನೀವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಈ 2 ಕೊಟ್ಟಿರುವಂತಹ ಅಬ್ರಿವೇಷನ್ಸ್ ಅಥವಾ ಅವ್ರು ಅಬ್ರಿವೇಟ್ ಮಾಡಿರೋದು ಕರೆಕ್ಟ್ ಆಗಿ ಇದೆಯಾ ಅಥವಾ ಕರೆಕ್ಟ್ ಆಗಿಲ್ವಾ ಅಥವಾ ಯಾವುದಾದ್ರೂ ಒಂದು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕಾಗಿದೆ. ಇಲ್ಲಿ ಕೊಟ್ಟಿರುವಂತಹ 2 ಅಬ್ರಿವೇಷನ್ಸ್ ಕರೆಕ್ಟ್ ಆಗಿ ಇದೆ. ಓಕೆನಾ? ಸೊ ಹಾಗಾಗಿ ನಿಮ್ಮ ಆಪ್ಷನ್ ಏನಾಗಬೇಕು ಅಂತಂದ್ರೆ ಎ ಮತ್ತು ಬಿ 2 ಸರಿಯಾಗಿವೆ ಅಂತ. ಓಕೆ, ಈ ರೀತಿಯಾದಂತಹ ಅಬ್ರಿವೇಷನ್ಗಳು ನಿಮ್ಮ ಕಂಪ್ಯೂಟರ್ ನಾಲೆಜ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಅಬ್ರಿವೇಷನ್ಸ್ ಅನ್ನ ಕಲ್ತ್ಕೊಳ್ಳಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನಿಮ್ಗೆ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಥವಾ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈ 3ರಲ್ಲಿ 3 ಕರೆಕ್ಟ್ ಇರಬಹುದು ಅಥವಾ ಯಾವ್ದಾದ್ರು 2 ಕರೆಕ್ಟ್ ಇರಬಹುದು. ನೋಡೋಣ ಬನ್ನಿ ಏನೇನಿದೆ ಅಂತ. ಫಾಂಟ್ ಡೈಲಾಗ್ ಬಾಕ್ಸ್ ಅನ್ನು ತೆರೆಯಲು ಶಾರ್ಟ್ಕಟ್ ಕಿಲಿ, ಕಂಟ್ರೋಲ್ ಎಫ್. ಸೆಂಟರ್ಗೆ ಆಯ್ದ ಪಠ್ಯವನ್ನು ಸರಿ ಹೊಂದಿಸುವ ಶಾರ್ಟ್ಕಟ್ ಕೀ, ಕಂಟ್ರೋಲ್ ಇ. ಡಾಕ್ಯುಮೆಂಟ್ ನಲ್ಲಿನ ಕಾಗುಣಿತ ಪರೀಕ್ಷೆಗಾಗಿ ಶಾರ್ಟ್ಕಟ್ ಕಿಲಿ, F7. ಓಕೆ, ಸೊ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ, ಇದರಲ್ಲಿ ಯಾವ್ಯಾವ್ದು ಕರೆಕ್ಟ್ ಆಗಿದೆ ಅಂತಂದ್ರೆ ಆಪ್ಷನ್ ಬಿ, ನಂತರ ಆಪ್ಷನ್ ಸಿ. ಓಕೆ, ಸೊ ಈ ರೀತಿಯಲ್ಲೂ ಕೊಡಬಹುದು. ಹೇಳಿಕೆಗಳನ್ನ ಕೊಡ್ತಾರೆ, ಕೆಲವೊಂದ್ಸರ್ತಿ ಯಾವುದು ಕರೆಕ್ಟ್ ಇರಲ್ಲ, ಕೆಲವೊಮ್ಮೆ ಈ ರೀತಿಯಲ್ಲಿ 2 ಕರೆಕ್ಟ್ ಇರುತ್ತೆ, ಕೆಲವೊಮ್ಮೆ ಎಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಪ್ಯಾಟರ್ನ್ ಅನ್ನ ನೋಡ್ಕೊಳ್ತಾ ಹೋಗಿ. ಓಕೆನಾ? ಶಿಫ್ಟ್ ಕಿಲಿಯನ್ನು ಹಿಡಿದಿಟ್ಟುಕೊಂಡು ಮತ್ತು ಪ್ರತಿಬಿಂಬವನ್ನು ತಿರುಗಿಸುವುದು, ಇದು ತಿರುಗಿಸುವುದು ಈ ಕಂತಿನಲ್ಲಿ ಅಂದ್ರೆ ಎಷ್ಟು ಡಿಗ್ರಿಗಳಲ್ಲಿ ಆ ರೀತಿ ತಿರುಗುತ್ತೆ ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನು ಅಂತ ಅಂದ್ರೆ 15 ಡಿಗ್ರಿ. ಮುಂದಿನ ಪ್ರಶ್ನೆ, ಗಣಕಯಂತ್ರ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಏನೆಂದು ಹೆಸರು? ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ ನಲ್ಲಿ ಇದು ಒಂದು ಅಂದ್ರೆ ಯಾವುದು ಅಂತ ಇದೆ. ಏನೇನಿದೆ ಓದ್ತೀನಿ ಕೇಳಿಸ್ಕೊಳ್ಳಿ. ಮೆಮೊರಿ ಮ್ಯಾನೇಜ್ಮೆಂಟ್, ಬ್ಯಾಚ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಟೈಮ್ ಶೇರಿಂಗ್. ಮುಂದಿನ ಪ್ರಶ್ನೆ, ಫ್ಲಾಪಿ ಡಿಸ್ಕ್ ಇದು ಒಂದು. ಸೊ ಇದೊಂದು ಸೆಕೆಂಡರಿ ಮೆಮೊರಿ, ಪ್ರೈಮರಿ ಮೆಮೊರಿ, ವೊಲಟೈಲ್ ಮೆಮೊರಿ ಮೇಲಿನ ಯಾವುದು ಅಲ್ಲ. ಇವು ಆಪ್ಷನ್ಸ್ ಆಗಿತ್ತು. ಇದಕ್ಕೆ ಕರೆಕ್ಟ್ ಆದ ಉತ್ತರ ಪ್ರೈಮರಿ ಮೆಮೊರಿ. ವ್ಯಾನ್ ಎಂದರೆ ಅಂದ್ರೆ ಇದನ್ನ ಅಬ್ರಿವೇಟ್ ಮಾಡಿ ಹೇಳಬೇಕಾಗಿದೆ. ಓಕೆ, ಸೊ ಇದರ ಅಬ್ರಿವೇಷನ್
ವೈಡ್ ಏರಿಯಾ ನೆಟ್ವರ್ಕ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಸ್ಟೇಟ್ಮೆಂಟ್ಗಳ ತಪ್ಪು ಉಪಯೋಗದಿಂದ ಉಂಟಾಗುವ ದೋಷಗಳು. ಉತ್ತರ ಸಿಂಟ್ಯಾಕ್ಸ್ ದೋಷ. ಮುಂದಿನ ಪ್ರಶ್ನೆ HTML. ಸೊ ಇದನ್ನ ಅಗೇನ್ ಅಬ್ರಿವೇಶನ್ ಕೇಳ್ತಾ ಇದ್ದಾರೆ. ಸೊ HTML ಅಂತ ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ನೀವು ನೋಡಿದ್ದೀರಾ ಇಲ್ಲಿವರೆಗೆ ನಾಲ್ಕು ಅಬ್ರಿವೇಶನ್ಸ್ ನ ಕೇಳಿದ್ರು. ಸೊ ಹಾಗಾಗಿ ಕಂಪ್ಯೂಟರ್ ನಾಲೆಜ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ KPTCL ಗೆ ಅಂತಂದ್ರೆ ಆದಷ್ಟು ಸ್ವಲ್ಪ ಅಬ್ರಿವೇಶನ್ಸ್ ಕಡೆ ಕೂಡ ಗಮನ ಕೊಡಿ. ಓಕೆ, ಮುಂದಿನ ಪ್ರಶ್ನೆ MS ವರ್ಡ್ ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು, ಅಂದ್ರೆ ಯಾವ ಕಾರಣಕ್ಕಾಗಿ ಬುಕ್ ಮಾರ್ಕ್ಗಳನ್ನ ಬಳಕೆ ಮಾಡ್ತಾರೆ ಅಂತ. ಉತ್ತರ ದಾಖಲೆಯ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು. ನೀವು ನೋಡಿರ್ತೀರಾ ಲೈಕ್ ಯಾವ್ದಾನ ಒಂದು ಡಾಕ್ಯುಮೆಂಟ್ ಇರುತ್ತೆ, ಆ ಚಾಪ್ಟರ್ ಮೇಲೆ ನೀವೇನಾದ್ರೂ ಕರ್ಸರ್ ತಗೊಂಡು ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಕರೆಕ್ಟ್ ಆಗಿ ನೀವು ಆ ಚಾಪ್ಟರ್ಗೆ ಹೋಗ್ತೀರಾ. ಸೊ ಅದನ್ನೇನಂತ ಹೇಳ್ತೀವಿ ಬುಕ್ ಮಾರ್ಕ್ ಅಂತ ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ MS Excel ನಲ್ಲಿ ಹೊಸ ವರ್ಕ್ಶೀಟ್ ಸೇರಿಸಲು ಬಳಸುವ ಕೀಲಿ ಸಮೂಹ Shift+F11. ಸೊ ಇದು ಶಾರ್ಟ್ಕಟ್ ಆಗುತ್ತೆ ಒಂದು ಸ್ಪ್ರೆಡ್ ಶೀಟ್ ನ ಓಪನ್ ಮಾಡ್ಕೊಳ್ಳೋದಕ್ಕೆ MS Excel ಅಲ್ಲಿ. ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ, ಅಂದ್ರೆ ಯಾವ ತಂತ್ರಗಾರಿಕೆ ಅಂತ ಪ್ರಶ್ನೆ ಆಗಿದೆ. ಆನ್ಸರ್ ಪ್ಯಾಕೆಟ್ ಸ್ವಿಚಿಂಗ್. ಓಕೆ, ಮುಂದಿನ ಪ್ರಶ್ನೆ MS Word ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂ ಚಾಲಿತ ಕಾರ್ಯಕಾರಿ ಕಿಲಿಯನ್ನು ಬಳಸಲಾಗುತ್ತದೆ. ಉತ್ತರ F7. ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಸ್ಮರಣೆ, ಅಂದ್ರೆ ಸ್ಮರಣೆ ಇನ್ ದ ಸೆನ್ಸ್ ಮೆಮೊರಿ ಅಂತ ಇದರಲ್ಲಿ. ಓಕೆನಾ, ಸೊ ಫಾಸ್ಟೆಸ್ಟ್ ಮೆಮೊರಿ ಅಂತ ಪ್ರಶ್ನೆ ಆಗಿದೆ. ಉತ್ತರ ಕ್ಯಾಶ್, CASH ಅಲ್ಲ CACHE, ಕ್ಯಾಶ್ ಅಂತ ಹೇಳ್ತೀವಿ ಇದನ್ನ. BIOS ಇದೇನು ಅಂತ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಓಕೆನಾ, ಸೊ ಇದನ್ನು ಎಲ್ಲಿ ಶೇಖರಿಸಿರುತ್ತಾರೆ ಅಂತ ಪ್ರಶ್ನೆ ಆಗಿದೆ. ಇದ್ ಎಲ್ಲಿರುತ್ತೆ ಅಂತಂದ್ರೆ ROM ಅಲ್ಲಿ ಇರುತ್ತೆ. ROM ಅಂತ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ. ಓಕೆನಾ, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅದ್ಯಾವುದು ಅಂತಂದ್ರೆ PERM 8000. ENIAC ಮತ್ತು UNIVAC ಎಂದರೆ, ಸೊ ಇವೆರಡು ಏನು ಅಂತ ಪ್ರಶ್ನೆ ಆಗಿದೆ. ಸೊ ಇವೆರಡು ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು, ಅಂದ್ರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ಅದ್ರ ಕಡೆ ಕೂಡ ಗಮನವನ್ನ ಕೊಡಿ. ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಆಗಿರುವುದಿಲ್ಲ? ಸೊ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅದ್ಯಾವುದು ಅಂತಂದ್ರೆ Windows 7, ಅಂದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ನ ಪ್ರಕಾರ. ಓಕೆ, ಆಪರೇಟಿಂಗ್ ಸಿಸ್ಟಮ್ ಒಂದು. ಸೊ ಅದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ ಈ ರೀತಿ ಇದೆ: ಯುಟಿಲಿಟಿ ಪ್ರೋಗ್ರಾಮ್, ಸಿಸ್ಟಮ್ ಪ್ರೋಗ್ರಾಮ್, ಅಪ್ಲಿಕೇಶನ್ ಪ್ರೋಗ್ರಾಮ್, ಆಂಟಿವೈರಸ್ ಪ್ರೋಗ್ರಾಮ್. ಈ ಒಂದು ಪ್ರಶ್ನೆಯ ಉತ್ತರ ಸಿಸ್ಟಮ್ ಪ್ರೋಗ್ರಾಮ್. ಲೇಸರ್ ಮುದ್ರಕದ ವೇಗವನ್ನು ಹೇಗೆ ಅಳೆಯಲಾಗುತ್ತದೆ? ಉತ್ತರ PPM. PPM ಅಂತ ಅಂದ್ರೆ ಪೇಜಸ್ ಪರ್ ಮಿನಿಟ್ ಅಂತ. ಒಂದು ಪ್ರೋಗ್ರಾಮಿನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀಗಳು, ಸೊ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಆನ್ಸರ್ Alt+Tab ಅಂತ ಹೇಳ್ತೀವಿ. ಡಿಸ್ಕ್ ಸಂಗ್ರಹ ಜಾಗವನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಲು ಉಪಯೋಗಿಸುವ ಕಮಾಂಡ್ಗಳು, ಸೊ ಯಾವುದು ಕಮಾಂಡ್ ಅಂತ ಪ್ರಶ್ನೆ ಆಗಿದೆ. ಉತ್ತರ ಡಿಸ್ಕ್ ಮ್ಯಾನೇಜ್ಮೆಂಟ್ ಕಮಾಂಡ್ಗಳು. ಎಕ್ಸ್ಟೆನ್ಷನ್ ಫೈಲ್ಗಳು ಎಷ್ಟು ಅಕ್ಷರಗಳಾಗಿರಬೇಕು? ಉತ್ತರ 3. ಕ್ಲಿಪ್ ಆರ್ಟ್ ಗ್ಯಾಲರಿಯಲ್ಲಿ ಕ್ಲಿಪ್ಗಳನ್ನು ಈ ರೀತಿ ಕರೆಯುವರು, ಸೊ ಏನೆಂದು ಕರೆಯುವರು ಅಂತ ಪ್ರಶ್ನೆ ಆಗಿದೆ. ಉತ್ತರ ಗ್ರಾಫಿಕ್ ಫೈಲ್. ಇಂಟರ್ನೆಟ್ ಸಂಪರ್ಕ ಸಾಧಿಸಲು ಬೇಕಾದ ಮುಖ್ಯವಾದ ಸಾಧನ. ಆನ್ಸರ್ ಮಾಡೆಮ್. ಮೈಕ್ರೋಪ್ರೊಸೆಸರ್ ಇದನ್ನು ಪರಿಚಯಿಸಿದ ವರ್ಷ? ಉತ್ತರ 1971. ವಾಟ್ಸಪ್ ಅನ್ನು ಆರಂಭಿಸಿದವರು ಯಾರು? ಬ್ರಿಯಾನ್ ಆಕ್ಟನ್. ಓಕೆ ಗೈಸ್, ಸೊ ಇದಾಗಿದ್ವು 30 ಪ್ರಶ್ನೆಗಳು. ಸೊ ಈ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ನಿಮಗೊಂದು ಐಡಿಯಾ ಕೊಡೋದಕ್ಕೆ ಅಥವಾ ಹೇಗೆ ಪ್ಯಾಟರ್ನ್ ಇರುತ್ತೆ ಅಂತ ನಿಮಗೆ ತಿಳಿಸೋದಕ್ಕೆ ನಾನು ಈ 3 ವಿಡಿಯೋಗಳನ್ನ ಮಾಡಿದ್ದೆ. KPTCL ಮಾದರಿ ಪ್ರಶ್ನೆ ಪತ್ರಿಕೆ Part 1, Part 2, ನಂತರ ಈ ವಿಡಿಯೋ Part 3 ಆಗಿತ್ತು. ಐ ಹೋಪ್ ಇವತ್ತು ನಾನು ನಿಮಗೆ
ಹೇಳಿದ್ದಂತಹ ಕ್ವೆಶ್ಚನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಎಕ್ಸಾಮ್ಗಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೀವೇನಾದರೂ ಆ ಎರಡು ವಿಡಿಯೋಗಳನ್ನು ನೋಡಬೇಕಾಗಿದ್ದಲ್ಲಿ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಅನ್ನು ಚೆಕ್ ಮಾಡಿ, ನಾನಲ್ಲಿ ಲಿಂಕ್ಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ KPTCL ಪಾರ್ಟ್ 1 ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆದು, ನಂತರ KPTCL ಪಾರ್ಟ್ 2 ಅದನ್ನು ನೋಡಬಹುದಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ನ ಪ್ರೊವೈಡ್ ಮಾಡಿ, ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.